वेदिके मेलिरुव माजी मंत्रिगळाद चिरनामी सर्गळु नरेंद्र स्वामी सर अवरु डीसीसी अध्यक्षरद श्री गंगाधर सर अवरु मत्तु माजी शासकरद के आर पटेल चंद्रशेखर अवरु मत्तु ई विधान परिषत् रक्षणे नम्म कांग्रेस अभ्यर्थियाद दिनेश गुरिगळ सर अवरु ನಮನೆಗಳು ಮತ್ತು ಇಲ್ಲಿ ಬಂದಿರುವ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಸಹೋದರರೇ ಮತ್ತೆ ವೇದಿಕೆ ಮೇಲಿರುವ ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಈ ನಾಗಮಂಗಲ ಅಸೆಂಬ್ಲಿಯಲ್ಲಿ ಆದಷ್ಟು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಬಲಪಡಿಸುವುದಕ್ಕಾಗಿ ಚಂದ್ರಮಾಮಿ ಸರ್ ಅವರ ಒಂದು ಬೆಂಬಲ ಕೊಟ್ಟು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತೆ ನೇತೃತ್ವದಲ್ಲಿ ಈ ಒಂದು ಕೆತ್ತ ಯಡಿಯೂರಪ್ಪ ಸರ್ಕಾರ ಆಗಿರಲಿ ಬೊಮ್ಮಾಯಿ ಸರ್ಕಾರ ಆಗಿರಲಿ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಆಗಿರಲಿ ಇದನ್ನು ಕೆತ್ತು ಹೋಗಿರುವ ಕೆಲಸ ನಮ್ಮೆಲ್ಲ ಪ್ರತಿಯೊಬ್ಬರ ಕೆಲಸ ಆಗಿರಬೇಕಾಗುತ್ತೆ ಇದೇ ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ವಿಜಯ ಅವರು ಪ್ರತಿಯೊಬ್ಬರು ಗ್ರಾಮ ಸದಸ್ಯ ಮೆಂಬರ್ಗಳ ಒಂದು ಮನೆ ಬಾಗಿಲುಗಳಿಗೆ ಎಲ್ಲಾ ಪ್ರತಿಯೊಬ್ಬ ಯುವಕರುಗಳನ್ನು ಕಳಿಸಿ ಕಾಂಗ್ರೆಸ್ ಅಭ್ಯರ್ಥಿ ಆದ ದಿನೇಶ್ ಸರ್ ಅವರ ಗೆಲ್ಸೋ ಒಂದು ಕೆಲಸ ಮಾಡಬೇಕು ನೀವೆಲ್ಲರೂ ಪ್ರತಿಯೊಬ್ಬರ ಮನೆಗಳಿಗೆ ಬಂದು ಬರೀ ನೀ ಒಂದೇ ಇದೇ ಒಂದೇ ಅಸೆಂಬ್ಲಿನಲ್ಲ ಅಕ್ಕಪಕ್ಕದ ಎಲ್ಲಾ ಪಂಚಾಯತಿಗಳಲ್ಲೂ ಈ ರೈತ ವಿರೋಧಿ ಬಿಜೆಪಿ ಸರ್ಕಾರ ಆಗಿರಲಿ ಜನ ವಿರೋಧಿ ಜೆಡಿಎಸ್ ನ ಎಲ್ಲಾ ನಾಯಕರುಗಳಾಗಿರಲಿ ಅವರ ವಿರುದ್ಧ ಈ ದೇಶ ಕಟ್ಟುವ ಕೆಲಸ ಮಾಡುವವರಿದ್ದರೆ ಬರೀ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವುದೇ ಪಕ್ಷ ಆಗಿರಲಿ ದೇಶದ ಹಿತಕ್ಕಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ಯಾವುದೇ ಒಂದು ಯೋಜನೆಗಳಾಗಿರಲಿ ಯಾವತ್ತೂ ಮಾಡಿರುವಂತ ಎಕ್ಸಾಂಪಲ್ ಇಲ್ಲ ಏನೋ ಒಂದು ಪ್ರತಿಯೊಂದು ದಿನಗಳಲ್ಲೂ ಇವಾಗ 8 ವರ್ಷ ಆಗ್ತಾ ಬಂದಿದೆ ಅಚ್ಚೇ ದಿನ ಅಂತ ಹೇಳ್ಕೊಂಡು ಬಂದ್ರು ಮೋದಿ ಸರ್ಕಾರದವರು ಡಬಲ್ ಇಂಜಿನ್ ಸರ್ಕಾರ ಅಂದ್ರು ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರು ಜನಪರ ಕೆಲಸ ಇವತ್ತವರೆಗೂ ಯಾವುದೇ ಒಂದು ಕೆಲಸ ಆಗಿಲ್ಲ ಯುವಕರ ಕಡೆ ಯುವಕರಿಗಾಗಿ 2 ಕೋಟಿ 3 ಕೋಟಿ ಕೆಲಸ ಕೊಡ್ತೀನಿ ಅಂತಾರೆ ಯಾವತ್ತೇ ಆದ್ರೂ ಅಂತ ಒಂದು ಯೋಜನೆಗಳನ್ನು ನಡೆಸಿಲ್ಲ ಯುವಪರ ಕೆಲಸಗಳಾಗಿಲ್ಲ ಮಹಿಳೆ ಪರ ಕೆಲಸ ಎಲ್ಲೂ ಆಗಿಲ್ಲ ಇದನ್ನ ನೀವೆಲ್ಲ ಯೋಚನೆ ಮಾಡ್ಕೊಬೇಕು ನೀವೆಲ್ಲ ಗಮನಿಸ್ಕೊಬೇಕಿದೆಲ್ಲ ಕೋವಿಡ್ ಸಮಯದಲ್ಲಿ ಚಂದ್ರಮೇಶ್ವರ ಸರ್ ಅವರು ಮತ್ತೆ ನರೇಂದ್ರ ಸ್ವಾಮಿ ಸರ್ ಅವರು ಪ್ರತಿಯೊಬ್ಬರು ಹಳ್ಳಿಗಳಿಗೂ ಕೋವಿಡ್ ಬೆನಿಫಿಟ್ ಗಳಾಗಿರಬಹುದು ಕೋವಿಡ್ ಇನ್ ಆಸ್ಪತ್ರೆಯ ಫೆಸಿಲಿಟಿ ಗಳಾಗಿರಬಹುದು ನಮ್ಮ ವಿಜಯ್ ಕುಮಾರ್ ಅವರು ಇದೇ ಸಮಯದಲ್ಲಿ ಕೋವಿಡ್ ಕಿಟ್ ಗಳನ್ನೆಲ್ಲ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಜನಪರ ಕೆಲಸ ಮಾಡಿರೋದೇ ಬರೀ ಕಾಂಗ್ರೆಸ್ ನವರು ಅಷ್ಟೇ ಇದೆಲ್ಲ ನಿಮಗೆಲ್ಲ ಗೊತ್ತಿರಬೇಕು ಇಷ್ಟು ದಿನ ಈ ಒಂದು ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಬಿಜೆಪಿಯ ನೆಗೆಟಿವ್ ಅಲೆ ಒಂದು ನಡೀತಾ ಇದೆ ಬಿಜೆಪಿ ಅಂದ್ರೆ ಅದು ಒಂದು ದ್ವೇಷದ ಅಲೆ ಈ ದ್ವೇಷದ ಅಲೆ ಯಾವತ್ತೂ ನಮ್ಮ ಈ ಕರ್ನಾಟಕದಲ್ಲಿ ಜಾಗ ಇಲ್ಲ ಅದಕ್ಕಾಗಿ ಜಾಸ್ತಿ ಸಮಯ ಇಟ್ಕೊಳ್ತೀರಾ ನಿಮ್ಗೆಲ್ಲರಲ್ಲಿ ವಿನಂತಿ ನಮ್ಮ ದಿನೇಶ್ ಸರ್ ಅವರನ್ನು ವಿಧಾನ ಪರಿಷತ್ಗೆ ಕಳಿಸಿ ಚಿರಂಜಸ್ವಾಮಿ ಸರ್ ನ ಒಂದು ಬೆಂಬಲ ಕೊಟ್ಟು ಮಂಡ್ಯ ಜಿಲ್ಲೆಗೆ ಒಂದು ಶಕ್ತಿ ತರುವಂತ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಮ್ಮೊಂದೇ ಜಿಲ್ಲೆಯಲ್ಲ ನಿಮ್ಮ ಅಕ್ಕಪಕ್ಕ ಪಂಚಾಯತಿಗಳೆಲ್ಲ ನಮ್ಮೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನು ಬೇಡ್ಕೊಂಡು ನಮ್ಮ ಒಂದು ಈ ಎಲೆಕ್ಷನ್ ನ ಗೆಲ್ಲಿಸಲೇಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ದಿನೇಶ್ ಗುಂಡೂರಾವ್ ಅವರ ಗೆಲುವಿಗೆ ತಾವೆಲ್ಲ ಶ್ರಮ ಪಡಬೇಕು ಮತ್ತು ಗೆಲ್ಲಿಸಲೇಬೇಕು ಅಂತ ವಿನಂತಿ ಮಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಮಾಜಿ ಸಂಸದರಾದಂತ ಚೆಲುವಣ್ಣವರೇ ಬಡವಳ್ಳಿಯ ಅಭಿವೃದ್ಧಿಯ ಅಧಿಕಾರರು
जनप्रिय नायक नरेंद्र नवे तमेल भरोसे तमेल केंद्र बिंदु दिनेश गुड़ीगौड़े माजी एम एल सी रामकृष्ण माजी एम एल सी एम एल चंद्रे मंड्य जिला कांग्रेस अध्यक्षर गंगे राज्य युवा कांग्रेस अध्यक्षर डॉक्टर रामय्य महिला कांग्रेस अध्यक्षर अजना श्रीकांत कांग्रेस मुखंडर स्थल संस्थय जनप्रतिनिधि आय्के ग्राम पंचायत सदस्य नागमंगल विधानसभा क्षेत्र कांग्रेस न कार्यकर्ता बंधु नामेल निरीक्ष